ಪವರ್ಟಿವಿಯ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಎರಡನೇ ಕ್ಷೇತ್ರವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಪವರ್ಟಿವಿ ಆಯ್ಕೆ ಮಾಡಿಕೊಂಡಿತ್ತು. ಈ ಕ್ಷೇತ್ರಕ್ಕೂ ಕೂಡ ಭರ್ಜರಿ ರೆಸ್ಪಾನ್ಸ್ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಪವರ್ಟಿವಿಯ ಎಲೆಕ್ಷನ್ ಸೆಂಟರ್ ಅಲ್ಲಿ ನಡೀತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ಆರಂಭವಾಗಿರೋ ಈ ಸರ್ವೆಗೆ ಕರೆಗಳ ಮಹಾಪೂರ ಆಗಮಿಸ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಕ್ಕತ್ತಾಗಿ ರೆಸ್ಪಾನ್ಸ್ ಗಳನ್ನು ನೀಡುತ್ತಿದ್ದಾರೆ. ತಮ್ಮ ನೆಚ್ಚಿನ ಅಭ್ಯರ್ಥಿ ಪರವಾಗಿ ಮತ ನೀಡುತ್ತಿದ್ದಾರೆ, ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ. ಇವರಿಗೆ ಗೆದ್ರೆ ಚೆನ್ನಾಗಿರುತ್ತೆ, ಇನ್ನೊಬ್ಬರಿಗೆ ಗೆದ್ರೆ ಚೆನ್ನಾಗಿರುತ್ತೆ, ಬಿಜೆಪಿ ಗೆದ್ರೆ ಚೆನ್ನಾಗಿರುತ್ತೆ ಅಥವಾ ವ್ಯಕ್ತಿಗತವಾಗಿ ಇಂಥವ್ರಿಗೆ ಗೆದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಮಾತುಗಳು ಈಗಾಗಲೇ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಕೇಳಿಬರ್ತಾ ಇದೆ. ಪುತ್ತೂರು ಕ್ಷೇತ್ರದ ಸ್ಥಿತಿಗತಿಗಳು ಹೇಗಿದೆ, ಅಲ್ಲಿ ಯಾವ ಪಕ್ಷ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಗಿರಿಧರ್. ಪುತ್ತೂರು ರಾಜ್ಯದ ಮತ್ತೊಂದು ಬಹಳ ಕದನ ಕುತೂಹಲ ಕೆರಳಿಸುವಂಥ ಕ್ಷೇತ್ರ. ಈ ಕ್ಷೇತ್ರದ ಚುನಾವಣಾ ಟ್ರೆಂಡ್ ಹೇಗಿದೆ, ಯಾವ ಪಕ್ಷ ಇಲ್ಲಿ ಮುನ್ನಡೆ ಸಾಧಿಸಬಹುದು, ಗ್ರೌಂಡ್ ಲೆವೆಲ್ ವರ್ಕ್ಗಳು ಯಾವ ರೀತಿ ನಡೀತಾ ಇದೆ, ಪವರ್ ಟಿವಿಯ ಈ ಚುನಾವಣಾ ಪೂರ್ವ ಸಮೀಕ್ಷೆಗೆ ರೆಸ್ಪಾನ್ಸ್ ಹೇಗಿದೆ ಗಿರಿಧರ್? ಈ ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಂದ್ರೆ ಪ್ರತಿ ಬಾರಿಯೂ ಈ ಹಿಂದಿನಿಂದಲೂ ಯಾವತ್ತೂ ಒಂದೇ ಪಾರ್ಟಿಗೆ ಒಂದೇ ಪಕ್ಷಕ್ಕೆ ಬದ್ಧವಾಗಿದ್ದೇ ಇರಲಿಲ್ಲ. ಪ್ರತಿ ಚುನಾವಣೆ ಸಂದರ್ಭದಲ್ಲಿಯೂ ಪ್ರತಿ ಬಾರಿಯೂ ಬೇರೆ ಬೇರೆ ರೀತಿಯ ಫಲಿತಾಂಶವನ್ನು ಕೊಟ್ಟಿರುವುದು ಇಲ್ಲಿನ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೇಕು. ಅದರಲ್ಲೂ ವಿಶೇಷ ಅಂತಲೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಬಾರಿ ಯಾವುದೇ ಸಂದರ್ಭ ಆಗಿರಲಿ, ಯಾವುದೇ ಚುನಾವಣೆ ಆಗಿರಲಿ, ಆ ಪುತ್ತೂರು ಓಕೆ ಥ್ಯಾಂಕ್ ಯು ಗಿರಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲೂ ಕೂಡ ಕದನ ಕುತೂಹಲ ಕೆರಳ್ತಾ ಇದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳಿರೋ ಪ್ರಕಾರವಾಗಿ ಪುತ್ತೂರು ಕ್ಷೇತ್ರ ಯಾವುದಕ್ಕೆ ಹೆಸರುವಾಸಿ ಅಂತಂದರೆ, ಈ ಕ್ಷೇತ್ರದಲ್ಲೂ ಕೂಡ ಕೇವಲ ಒಂದು ಪಕ್ಷ ಅಥವಾ ಪಾರುಪತ್ಯವನ್ನು ಸಾಧಿಸೋದು, ಬಿಜೆಪಿಯ ಬೆಲ್ಟು, ಕಾಂಗ್ರೆಸ್ನ ಬೆಲ್ಟು, ಈ ರೀತಿ ಕಳೆದ ಒಂದಿಷ್ಟು ವರ್ಷಗಳಿಂದ ನಡೀತಾ ಇಲ್ಲ. ಒಂದು ವರ್ಷ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟರೆ ಇನ್ನೊಂದು ವರ್ಷ ಬಿಜೆಪಿಗೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಶಕುಂತಲಾ ಶೆಟ್ಟಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಅಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಮೈಲೇಜ್ ನೀಡಿತ್ತು, ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಸೊ ಈ ಬಾರಿಯ ಟ್ರೆಂಡ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. 5 ಗಂಟೆಗೆ ಪವರ್ ಟಿವಿಯ ಈ ಸಮೀಕ್ಷೆಯ ಫಲಿತಾಂಶ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.